ಹಲೋ ಎವ್ರಿ ಒನ್ ದಿಸ್ ಇ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಟಾಟಾ ನ್ಯೂ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಮತ್ತು ಯಾವ ರೀತಿ ಇಲ್ಲಿ ಅಕೌಂಟ್ನ ಕ್ರಿಯೇ ಕ್ರಿಯೇಟ್ ಮಾಡ್ಕೋಬೇಕು ಹಾಗೂ ಒಂದು ಅಡ್ರೆಸ್ನ ಯಾವ ರೀತಿ ಸೇರ್ಪಡೆ ಮಾಡಬೇಕು ಅನ್ನೋ ಎಲ್ಲ ವಿಷಯಗಳನ್ನೂ ಇವತ್ತು ಒಂದೇ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಗೂಗಲ್ ಪ್ಲೇ ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಟಾಟಾ ನ್ಯೂ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ ಸ್ನೇಹಿತರೆ ಮಾಡಿದ ಕೂಡ ಅಪ್ಲಿಕೇಶನ್ ಯಾವ ರೀತಿ ಬರುತ್ತೆ ನಾವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಇಲ್ಲ ಹೇಳ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಇರುವಂಥ ಒಂದು ಟಾಟಾ ನ್ಯೂ ರಿವಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ ಒಂದು ಅಪ್ಲಿಕೇಶನ್ ಶೂ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಸ್ನೇಹಿತರೆ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಇಲ್ಲಿ ನೋಡ್ತಾ ಇದ್ದರೆ ಸ್ನೇಹಿತರೆ ಟಾಟಾ ನ್ಯೂ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಆದಮೇಲೆ ನಾನು ಸರಿಯಾಗಿ ತೋರಿಸ್ತೀನಿ ಯಾವ ರೀತಿ ನಾವು ಏನೇನು ಡಿಟೇಲ್ನ ಇಲ್ಲಿ ಕೊಡಬೇಕಾಗುತ್ತೆ ಅಂತ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಲ್ಲ ಅರ್ಥವಾಗುತ್ತೆ ಇಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಒಂದು ಫೋನ್ ನಂಬರ್ನ ರಿಜಿಸ್ಟರ್ ಮಾಡೋದಕ್ಕೆ ಇಲ್ಲಿ ಸೇರಿಸ್ಬೇಕಾಗುತ್ತೆ ನನ್ನ ಫೋನ್ ನಂಬರ್ನ ನಾನು ಇಲ್ಲಿ ಇಲ್ಲಿ ರೆಫರಲ್ ಕೋಡ್ ಕೂಡ ಹಾಕೋಬೋದು ನಾನು ಈಗ ಸದ್ಯಕ್ಕೆ ನನ್ನ ಫೋನ್ ನಂಬರ್ ಮಾತ್ರ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ಮೇಲೆ ಒ ಟಿ ಪಿ ಬಂದ್ಬಿಟ್ಟು ವೆರಿಫೈ ಆಗುತ್ತೆ ಒ ಟಿ ಪಿ ಬಂದಮೇಲೆ ಇಲ್ಲಿ ನೋಡ್ಬೋದು ವೆರಿಫೈ ಆಗಿದೆ ನಂತರದಲ್ಲಿ ನಮ್ಮ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು ಕೂಡ ನಿಮ್ಮ ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ನ ಇಲ್ಲಿ ಸರಿಯಾಗಿ ಎಂಟರ್ ಮಾಡಿಬಿಟ್ಟು ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನ ಕೇಳಿದರೆ ಅಲೋ ಕೊಟ್ಬಿಡಿ ಏನೂ ಪ್ರಾಬ್ಲಮ್ ಇಲ್ಲ ನಂತರದಲ್ಲಿ ಇಲ್ಲಿ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ ಈ ರೀತಿ ನಮ್ಮ ಅಕೌಂಟಲ್ಲಿ ರೆಡಿ ಆಗಿದೆ ಸ್ನೇಹಿತರೆ ಈಗ ನಾನು ಇಲ್ಲಿ ಹಲವಾರು ಈ ಒಂದೇ ಆ್ಯಪ್ನಲ್ಲಿ ಹಲವಾರು ಒಂದು ಟಾಟಾ ಪ್ರಾಡಕ್ಟ್ಗಳು ಇಲ್ಲಿ ಬರುತ್ತೆ ಬಿಲ್ ಪೇಮೆಂಟು ಹಣ ಕಳುಹಿಸೋದು ಎಲ್ಲ ಒಂದು ಸೇವೆಗಳು ಇಲ್ಲಿ ಬರುತ್ತೆ ನಾನು ಇದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡ್ತಾ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಈಗ ನಾನು ಅಡ್ರೆಸ್ನ ಯಾವ ರೀತಿ ಸೇರ್ಪಡೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ಇಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ ಅಡ್ರೆಸ್ನ ಸೇರ್ಪಡೆ ಮಾಡಬೇಕು ಅಂದರೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೇಲ್ಗಡೆ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಡ್ರೆಸ್ಸಸ್ ಅಂತ ಇಲ್ಲಿ ಮೇಲ್ಗಡೆನೇ ಒಂದು ಫಸ್ಟ್ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿ ಯಾವುದೇ ಅಡ್ರೆಸ್ ನಾನು ಇನ್ನೂ ಸೇರ್ಪಡೆ ಮಾಡಿಲ್ಲ ಇವಾಗ ತಾನೇ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಆ್ಯಡ್ ನ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಹೊಸ ಅಡ್ರೆಸ್ನ ಸೇರ್ಪಡೆ ಮಾಡಬೇಕು ಅಂದರೆ ನಂತರದಲ್ಲಿ ಇಲ್ಲಿ ಏನು ಮಾಡಬೇಕು ನಮ್ಮ ಏರಿಯಾ ಅಥವಾ ಸ್ಟ್ರೀಟ್ ಹೆಸರನ್ನ ಅಥವಾ ನಮ್ಮ ಊರ ಹೆಸರು ಅಥವಾ ನಮ್ಮ ಸಿಟಿ ಹೆಸರನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಓಕೆ ಮಾಡಬೇಕು ಮಾಡಿದ ಮೇಲೆ ಇಲ್ಲಿ ಎಲ್ಲ ಡಿಟೇಲ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಫೋನ್ ನಂಬರ್ ಫ್ಲ್ಯಾಟ್ ಹೌಸ್ ನೇಮ್ ಲ್ಯಾಂಡ್ಮಾರ್ಕ್ ಎಲ್ಲ ಒಂದು ಆಪ್ಷನ್ಗಳು ಬರುತ್ತೆ ಮೇಲ್ಗಡೆ ನೇಮ್ ಅಂತ ಕೂಡ ಇದೆ ಕೆಳಗಡೆ ಬಂದುಬಿಟ್ಟು ನಾನು ಎಲ್ಲನೂ ಎಂಟ್ರ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಮೇಲಿರುವಂಥ ಡಿಫಾಲ್ಟ್ ಅಡ್ರೆಸ್ನ ಇದನ್ನು ಆನ್ ಮಾಡಬೇಕು ಸ್ನೇಹಿತರೆ ಅಂದರೆ ಈ ಅಡ್ರೆಸ್ ನಿಮಗೆ ಫಿಕ್ಸ್ ಆಗಿ ಉಳಿಯುತ್ತೆ ಇಲ್ಲಿ ಕೆಳಗಡೆ ಹೋಮ್ ಅಂತ ಕ್ಲಿಕ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಏನು ಮಾಡಬೇಕು ಅಂದರೆ ಹೆಸ್ ಹೆಸರನ್ನ ಮಿಸ್ ಆಗಿದೆ ಒಂದು ನಿಮಿಷ ಸ್ನೇಹಿತರೆ ಹೆಸರನ್ನ ಸೇರಿಸ್ಕೋತೀನಿ ಸೇರಿಸ್ಕೊಂಡ್ಬಿಟ್ಟು ಸೇವ್ ಚೇಂಜಸ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದರೆ ನಮ್ಮ ಅಡ್ರೆಸ್ ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ ಈ ರೀತಿಯಲ್ಲಿ ನಾವು ಅಕೌಂಟನ್ನ ರಿಜಿಸ್ಟರ್ ಮಾಡಿ ಒಂದು ಅಡ್ರೆಸ್ನ ಸೇರ್ಪಡೆ ಮಾಡ್ಬೋದು ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಶಾಪಿಂಗ್ ಯಾವ ರೀತಿ ಮಾಡೋದು ಹಾಗೂ ಯಾವ ರೀತಿ ಹಣನ ಯು ಪಿ ಐ ರಿಜಿಸ್ಟರ್ ಮಾಡೋದು ಹಣನ ವರ್ಗಾವಣೆ ಮಾಡೋದು ಹೇಗೆ ಬಿಲ್ ಪೇಮೆಂಟ್ ಮಾಡೋದು ಹೇಗೆ ಎಲ್ಲ ವಿಡಿಯೋಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ಕೊಟ್ಟರೆ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು